ಅಶೋಕ್ ಪಟ್ಟಣ್ ಅವರು ಎರಡೂವರೆ ವರ್ಷ ಆದ್ಮೇಲೆ ಸಂಪುಟ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಅನೇಕ ಹಿರಿಯರಿದ್ದಾರೆ, ನಾಲ್ಕು ಟರ್ಮು, ಐದು ಟರ್ಮು, ಆರು ಟರ್ಮು ಗೆದ್ದಂಥವರೆಲ್ಲ ಇದ್ದಾರೆ, ಅವರು ಮಂತ್ರಿಗಳಾಗಿಲ್ಲ. ಅಶೋಕ್ ಅವರು ಅಂಥವ್ರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ಹೇಳಿರ್ಬೇಕು, ಅದರಲ್ಲೇನು ತಪ್ಪೇನೂ ಇಲ್ಲ. ಅಶೋಕ್ ಪಟ್ಟಣ್ ಅವರು ಎರಡೂವರೆ ವರ್ಷ ಆದಮೇಲೆ ಸಂಪುಟ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಅನೇಕ ಹಿರಿಯರಿದ್ದಾರೆ, ನಾಲ್ಕು ಟರ್ಮು, ಐದು ಟರ್ಮು, ಆರು ಟರ್ಮು ಗೆದ್ದಂಥವರೆಲ್ಲ ಇದ್ದಾರೆ, ಅವರು ಮಂತ್ರಿಗಳಾಗಿಲ್ಲ. ಅಶೋಕ್ ಅವರು ಅಂಥವ್ರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ಹೇಳಿರ್ಬೇಕು, ಅದರಲ್ಲೇನು ತಪ್ಪೇನೂ ಇಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.